ಹಾಯ್ ಡಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಟ್ಯುಟೋರಿಯಲ್ ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸಿಕ್ಸ್ ಆ್ಯಂಡ್ ಬಿ ಕಾಮ್ನ ಎ ಎಫ್ ಎಮ್ ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅದರಲ್ಲಿ ಚಾಪ್ಟರ್ ಫೋರ್ ಬಂದು ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಅಂತ ಹೇಳಿ ಸೊ ಅದರಲ್ಲಿ ಪಾರ್ಟ್ ಒನ್ ಟು ಫೈವ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಪಾರ್ಟ್ ಸಿಕ್ಸ್ತ್ ವಿಡಿಯೋ ಆಗಿದೆ ಸೊ ಇದು ಪಾರ್ಟ್ ಸಿಕ್ಸ್ ವಿಡಿಯೋ ಆಗಿದೆ ಪಾರ್ಟ್ ಸಿಕ್ಸ್ತ್ ವಿಡಿಯೋ ಬಂದ್ಬಿಟ್ಟು ನೆಟ್ ಇನ್ಕಮ್ ಅಪ್ರೋಚ್ ಬೇಸಿಸ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಂತ ಹೇಳಿ ಹೇಳ್ತಿದ್ರು ಓಕೆನಾ ಸೊ ಇದರಲ್ಲಿ ಎ ಬಿ ಅಂತ ಹೇಳಿ ಟೂ ಒಂದೇ ಕ್ವಶನ್ ಅಲ್ಲಿ ಎ ಬಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ಒಂದು ಕ್ವಶನ್ ಆ್ಯಂಡ್ ಪ್ರಾಬ್ಲಮ್ನ ನೋಡೋಕ್ಕಿಂತ ಮುಂಚೆ ನನ್ನ ನ್ಯೂ ಯೂಟ್ಯೂಬ್ ಚಾನಲಲ್ಲಿ ಬಂದುಬಿಟ್ಟು ಸ್ವಪ್ನಗೌಡ ವ್ಲಾಗ್ಸ್ ಅಂತ ಹೇಳಿ ಸೊ ಈ ಒಂದು ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಆ ಒಂದು ಚಾನಲ್ಗೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಆ ಒಂದು ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ಲೀಸ್ ಆ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಸೊ ಓಕೆನಾ ನೆಟ್ ಇನ್ಕಮ್ ಅಪ್ರೋಚ್ ಬೇಸಿಸ್ ಮೇಲೆ ನಮಗೆ ಫಸ್ಟ್ ಪ್ರಾಬ್ಲಮ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನೆಟ್ ಇನ್ಕಮ್ ಅಪ್ರೋಚ್ ಮತ್ತು ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಓಕೆನಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿದೆ ಸೊ ಇವತ್ತು ನಾನು ನೆಟ್ ಇನ್ಕಮ್ ಅಪ್ರೋಚ್ನೆ ಯಾವ ರೀತಿ ಮಾಡೋದು ಅಂತ ಹೇಳಿ ಹೇಳ್ತಿರೋದು ಓಕೆನಾ ಸೊ ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಎ ಪಾಯಿಂಟು ಎ ಕಂಪನಿ ಎಕ್ಸ್ಪೆಕ್ಟೆಡ್ ಆನ್ಯುಯಲ್ ನೆಟ್ ಆಪರೇಟಿಂಗ್ ಇನ್ಕಮ್ ಇಸ್ ರುಪೀಸ್ ಫಿಫ್ಟಿ ತೌಸಂಡ್ ದ ಕಂಪನಿ ಹ್ಯಾಸ್ ಟೂ ಲ್ಯಾಂಡ್ ಟೆನ್ ಪರ್ಸೆಂಟ್ ಡಿವೆಂಚರ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಇಸ್ ಟು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳಿದರೆ ಸೊ ಈ ಕ್ವಶನ್ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ನೀವು ಓಕೆನಾ ರೀತಿ ಬಿ ಏನು ಅಂದ್ರೆ ಇಫ್ ದ ಕಂಪನಿ ಡಿಸೈಡೆಡ್ ಟು ರೈಸ್ ದಿ ಅಮೌಂಟ್ ಆಫ್ ಡಿಬೆಂಚರ್ ತ್ರೀ ಲ್ಯಾಕ್ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದಿ ಫರ್ಮ್ ಓವರ್ ಆಲ್ ಕ್ಯಾಪಿಟಲ್ ಔಟ್ ಮಾಡಿ ಅಂತ ಇಲ್ಲಿ ಸೇಮೇ ಇದೆ ಸೆಕೆಂಡ್ ಸೆಕೆಂಡ್ಗೂ ಸೇಮೇ ಇದೆ ಫಸ್ಟ್ ಅಲ್ಲಿ ಹೇಳ್ತಿರೋದು ಅಂದ್ರೆ ಇನ್ಕಮ್ ಎಷ್ಟು ಬಂದಿದೆ ಅಂದ್ರೆ ಫಿಫ್ಟಿ ತೌಸಂಡ್ ನೆಟ್ ಆಪರೇಟಿಂಗ್ ಇನ್ಕಮ್ ಅಂದರೆ ನಮಗೆ ಸಿಕ್ಕೈತೆ ಅಂದ್ರೆ ನೆಟ್ ಆಪರೇಟಿಂಗ್ ಇನ್ಕಮ್ ಅಂದ್ರೆ ಇ ಬಿ ಐ ಟಿ ನಮಗೆ ಫಿಫ್ಟಿ ತೌಸಂಡ್ ಅಂತ ಹೇಳಿ ಹೇಳ್ತಿರೋದು ಓಕೆನಾ ಕಂಪನಿ ಎಷ್ಟು ಪರ್ಸೆಂಟ್ ಡಿಬೆಂಚ ನ ರೈಸ್ ಮಾಡಿದ್ದಾರೆ ಅಂದ್ರೆ ಟೂ ಲ್ಯಾಕ್ ಟೆನ್ ಪರ್ಸೆಂಟ್ ಡಿಬೆಂಚರ್ನ ರೈಸ್ ಮಾಡಿದ್ದಾರೆ ಓಕೆನಾ ಇ ಎಷ್ಟಿದೆ ಕ್ಯಾಪಿಟಲೈಸೇಷನ್ ರೇಟ್ ಬಂದ್ಬಿಟ್ಟು ಟ್ವೆಲ್ ಪರ್ಸೆಂಟ್ ಅಂತ ಹೇಳಿ ಹೇಳಿದ್ದಾರೆ ಫಸ್ಟ್ ಒನ್ ಅಲ್ಲಿ ಇಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಸೆಕೆಂಡಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಏನೂ ಚೇಂಜಸ್ ಆಗಲ್ಲ ಡಿಬೆಂಚರ್ ಏನಾಗಿದೆ ಅಂದರೆ ಟೂ ಲ್ಯಾಕ್ ಇದ್ದಿದ್ದ ಡಿಬೆಂಚರು ತ್ರೀ ಲ್ಯಾಕ್ ಚೇಂಜಸ್ ಆದರೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಸೆಕೆಂಡ್ ಅಲ್ಲಿ ಕೇಳ್ತಿದ್ದಾರೆ ಓಕೆನಾ ಇಷ್ಟೇ ನಮಗೆ ಕ್ವಶನ್ ಕೇಳ್ತಿರೋದು ಈ ಬೇಸಿಸ್ ಮೇಲೆ ನೀವು ನೆಟ್ ಇನ್ಕಮ್ ಅಪ್ರೋಚ್ ಬೇಸಿಸ್ ಮೇಲೆ ಪ್ರಾಬ್ಲಮ್ ಅನ್ನೋದನ್ನ ಸಾಲ್ವ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇವಾಗ ಡೈರೆಕ್ಟಾಗಿ ಪ್ರಾಬ್ಲಮ್ ಅನ್ನೋದನ್ನು ಸಾಲ್ವ್ ಮಾಡ್ತಾ ಹೋಗೋಣ ಸೊ ನೋಡಿ ಈ ರೀತಿ ಸಾಲ್ವ್ ಒನ್ ಅಂತ ಫಸ್ಟ್ ಒನ್ ಬಂದ್ಬಿಟ್ಟು ಇಫ್ ಡಿಬೆಂಚರ್ ಇಸ್ ಟ್ವೆಲ್ ಟೂ ಲ್ಯಾಕ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಡಿಬೆಂಚರ್ ಟೂ ಲ್ಯಾಕ್ ಇದ್ದಾಗ ಇಲ್ಲಿ ನಮಗೆ ಟೂ ಟೈಪ್ಸ್ ಹೇಳಿದ್ದಾರೆ ಡಿಫೆನ್ಸರ್ ಟೂ ಲ್ಯಾಕ್ ಇದ್ದಾಗ ಏನಾಗುತ್ತೆ ಡಿವೆನ್ಸರ್ ತ್ರೀ ಲ್ಯಾಕ್ ಇದ್ದಾಗ ಏನಾಗುತ್ತೆ ಅಂತ ಅಲ್ವಾ ಸೊ ಅದಕ್ಕೆ ಒನ್ ಡಿಪೆಂಚರ್ ಇಸ್ ಟು ಲ್ಯಾಕ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಫರ್ಮ್ ವ್ಯಾಲ್ಯೂ ಆಫ್ ಫರ್ಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಇ ಬಿ ಐ ಟಿ ಮೈನಸ್ ಇಂಟ್ರೆಸ್ಟ್ ಮಾಡಿದಾಗ ನಮಗೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಸಿಗುತ್ತೆ ಇಲ್ಲಿ ಇ ಬಿ ಐ ಟಿ ಎಷ್ಟಿದೆ ಫಿಫ್ಟಿ ತೌಸಂಡ್ಗೆ ಯಾವ ರೀತಿ ಗೊತ್ತಾಗುತ್ತೆ ಇ ಬಿ ಐ ಟಿ ಅಂತ ನೆಟ್ ಆಪರೇಟಿಂಗ್ ಇನ್ಕಮ್ ಅಂತ ಕೊಟ್ಟಿದೆ ಅದನ್ನು ಇ ಬಿ ಐ ಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಓಕೆನಾ ಇ ಬಿ ಐ ಟಿ ಫಿಫ್ಟಿ ತೌಸಂಡ್ ಮೈನಸ್ ಇಂಟ್ರೆಸ್ಟು ಟೂ ಲ್ಯಾಕ್ ಇಂಟು ಟೆನ್ ಪರ್ಸೆಂಟ್ ಮಾಡ್ತಿದೆ ಯಾಕೆ ಟೂ ಲ್ಯಾಕ್ ಇಂಟು ಟೆನ್ ಪರ್ಸೆಂಟ್ನ ಮಾಡಿದ್ರೆ ನಿಮಗೆ ಟ್ವೆಂಟಿ ತೌಸಂಡ್ ರುಪೀಸ್ ಬರುತ್ತೆ ಫಿಫ್ಟಿ ತೌಸಂಡಿನ ಟ್ವೆಂಟಿ ತೌಸಂಡ ನೀವು ಮೈನಸ್ ಮಾಡಿದಾಗ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದುಬಿಟ್ಟು ತರ್ಟಿ ತೌಸಂಡ್ ರುಪೀಸ್ ಸಿಗುತ್ತೆ ಓಕೆನಾ ಈ ತರ್ಟಿ ತೌಸಂಡಿಂದ ಎಸ್ನ ಔಟ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ನಮಗೆ ವ್ಯಾಲ್ಯೂ ಆಫ್ ದಿ ಫರ್ಮ್ನ ಔಟ್ ಮಾಡಬೇಕು ಅಂದರೆ ಎಸ್ ಪ್ಲಸ್ ಡಿನ ಮಾಡಬೇಕಾಗುತ್ತೆ ಓಕೆನಾ ಸೊ ಎಸ್ ಪ್ಲಸ್ ಡಿಗೆ ನಮಗೆ ಡಿ ಆಲ್ರೆಡಿ ಹೇಳಿದ್ದಾರೆ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಏನು ಹೇಳಿರೋದು ಅಂದರೆ ನಮಗೆ ಟೂ ಲ್ಯಾಕ್ ಅಂತ ಹೇಳಿ ಮಾರ್ಕೆಟ್ ವ್ಯಾಲ್ಯೂನ ಆಲ್ರೆಡಿ ಹೇಳಿದ್ದಾರೆ ಬಟ್ ಎಸ್ ನಮಗೆ ಗೊತ್ತಾಗಬೇಕಲ್ವಾ ಸೊ ಎಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಅರ್ನಿಂಗ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಈಕ್ವಿಟಿ ಕ್ಯಾಪಿಟಲೈಜೇಷನ್ ರೇಟ್ನ ಮಾಡಿದ್ರೆ ನಮಗೆ ಎಸ್ ಎಷ್ಟು ಅಂತ ಹೇಳಿ ಸಿಗುತ್ತೆ ಅಮೌಂಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಬಂದ್ಬಿಟ್ಟು ತರ್ಟಿ ಥೌಸಂಡ್ ಡಿವೈಡೆಡ್ ಬೈ ಕೆ ಎಷ್ಟಿದೆ ಟ್ವೆಲ್ವ್ ಪಾಯಿಂಟ್ ಫೈವ್ ಇದೆ ಸೊ ಟ್ವೆಲ್ವ್ ಪಾಯಿಂಟ್ ಫೈವ್ನ ನಾವು ಡಿಸಿಮೆಲ ಕನ್ವರ್ಟ್ ಮಾಡಿಕೊಂಡ್ರೆ ಜೀರೋ ಪಾಯಿಂಟ್ ಒನ್ ಟು ಫೈವ್ ಬರುತ್ತೆ ಡಿವೈಡ್ ಮಾಡ್ಕೊಂಡಾಗ ನಮಗೆ ಟ್ವೆಲ್ ಪಾಯಿಂಟ್ ಫೈವ್ ಬರುತ್ತೆ ಇಂಟು ಓಕೆನಾ ಟ್ವೆಲ್ ಪಾಯಿಂಟ್ ಫೈವ್ ಅನ್ನ ಟ್ವೆಲ್ ಪಾಯಿಂಟ್ ಫೈವ್ನ ಈ ರೀತಿ ಕನ್ವರ್ಟ್ ಮಾಡಿಕೊಂಡ್ರೆ ಜೀರೋ ಪಾಯಿಂಟ್ ಒನ್ ಟು ಫೈವ್ ಬರುತ್ತೆ ಇವೆರಡನ್ನೂ ಡಿವೈಡ್ ಮಾಡಿದಾಗ ಎಸ್ ಅನ್ನೋದು ಟೂ ಲ್ಯಾಕ್ ಫಾರ್ಟಿ ಬರುತ್ತೆ ಮಾರ್ಕೆಟ್ ವ್ಯಾಲ್ಯೂಗೆ ಎಸ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಟೂ ಲ್ಯಾಕ್ ಪ್ಲಸ್ ಟೂ ಲ್ಯಾಕ್ ಫೋರ್ಟಿ ಮಾಡಿದರೆ ನಿಮಗೆ ಫೋರ್ ಲ್ಯಾಕ್ ಫಾರ್ಟಿ ಬರುತ್ತೆ ಹೇಗೆ ಬಂತು ಅಂದರೆ ಎಸ್ ಪ್ಲಸ್ ಡಿ ಬೇಸಿಸ್ ಮೇಲೆ ಬಂತು ಓಕೆನಾ ಈಗ ನೀವು ಕ್ಯಾಲ್ಕುಲೇಟ್ ದಿ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಕೆ ಓ ಇಸ್ ಸಿಕ್ವಲ್ಸ್ ಟು ಇ ಬಿ ಐ ಟಿ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫಾರ್ಮ್ ಇಂಟು ಟು ಹಂಡ್ರೆಡ್ನ ಮಾಡಬೇಕಾಗುತ್ತೆ ಇ ಬಿ ಐ ಟಿ ಎಷ್ಟಿದೆ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫಾರ್ಮ್ ಎಷ್ಟಿದೆ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ಇಂಟು ಟು ಮಾಡಿದಾಗ ಕೆ ಓಇಸ್ ಈಕ್ವಲ್ಸ್ ಟು ಲೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಸಿಗುತ್ತೆ ಓಕೆನಾ ಇದು ವೆನ್ ಡಿಬೆಂಚರ್ ಇಸ್ ಟೂ ಲ್ಯಾಕ್ ನೆಕ್ಸ್ಟ್ ಏನು ಹೇಳಿರೋದು ಅಂದರೆ ವೆನ್ ಡಿಬೆಂಚರ್ ಇಸ್ ತ್ರೀ ಲ್ಯಾಕ್ ಇದ್ದಾಗ ಏನು ಚೇಂಜಸ್ಸು ಅಂತ ಅಲ್ವಾ ಇ ಬಿ ಐ ಟಿ ಎಷ್ಟಿದೆ ಕ್ವಶನ್ ನಮಗೆ ಫಿಫ್ಟಿ ತೌಸಂಡ್ ಇದೆ ಇಂಟ್ರೆಸ್ಟು ಟೂ ಲ್ಯಾಕ್ ಇಂಟು ಟೆನ್ ಪರ್ಸೆಂಟ್ ಮಾಡೋಕ್ಕೆ ಬದಲು ತ್ರೀ ಲ್ಯಾಕ್ ಇಂಟು ಟೆನ್ ಪರ್ಸೆಂಟ್ ಮಾಡ್ತೀವಿ ಅಷ್ಟೇ ತ್ರೀ ಲ್ಯಾಕ್ ಇಂಟು ಟೆನ್ ಪರ್ಸೆಂಟ್ ಮಾಡಿದಾಗ ತರ್ಟಿ ತೌಸಂಡ್ ಇವೆರಡೂನು ಫಿಫ್ಟಿ ತೌಸಂಡ್ ಇಂದ ತರ್ಟಿ ತೌಸಂಡ್ನ ಮೈನಸ್ ಮಾಡಿದಾಗ ನಿಮಗೆ ಟ್ವೆಂಟಿ ತೌಸಂಡ್ ರುಪೀಸ್ ಸಿಗುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಎಸ್ನ ಫೈಂಡ್ ಔಟ್ ಮಾಡ್ತೀರಾ ಏನು ನಮಗೆ ಬಂದಿರುತ್ತೋ ಆನ್ಸರು ಟ್ವೆಂಟಿ ತೌಸಂಡ್ ಡಿವೈಡೆಡ್ ಬೈ ಕೆ ಎಷ್ಟಿದೆ ಕ್ವಶನಲ್ಲಿ ಅವರೇ ಹೇಳಿದರೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಜೀರೋ ಪಾಯಿಂಟ್ ಒನ್ ಟು ಫೈವ್ ಅಂತ ಹೇಳಿ ಡೆಸ್ ಕನ್ವರ್ಟ್ ಮಾಡ್ಕೊಳ್ತೀವಿ ನಮಗೆ ವ್ಯಾಲ್ಯೂ ಬಂದುಬಿಟ್ಟು ತ್ರೀ ಲ್ಯಾಕ್ ಸಿಕ್ಸ್ಟಿ ಬರುತ್ತೆ ಓಕೆನಾ ಮಾರ್ಕೆಟ್ ವ್ಯಾಲ್ಯೂ ಡಿಬೆಂಚರ್ ಎಷ್ಟು ತೊಗೊಂಡಿದ್ದೀವಿ ತ್ರೀ ಲ್ಯಾಕ್ ಪ್ಲಸ್ ಎಸ್ ಎಸ್ ಇದೆ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಇವೆರಡೂ ಆ್ಯಡ್ ಮಾಡಿದಾಗ ನಿಮಗೆ ಫೋರ್ ಲ್ಯಾಕ್ ಸಿಕ್ಸ್ಟಿ ಬರುತ್ತೆ ಕೆ ಓಗೆ ಇ ಬಿ ಐ ಟಿ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದಿ ಫಾಮ್ ಇಂಟು ಹಂಡ್ರೆಡ್ ಇ ಬಿ ಐ ಟಿ ಎಷ್ಟಿದು ಅಲ್ಲಿ ಫಿಫ್ಟಿ ತೌಸಂಡ್ ಡಿವೈಡೆಡ್ ಬೈ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಇಂಟು ಹಂಡ್ರೆಡ್ ಮಾಡಿದಾಗ ನಿಮಗೆ ಕೆ ಓ ಬಂದುಬಿಟ್ಟು ಟೆನ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಬರುತ್ತೆ ಕೆ ಓ ಓಕೆನಾ ಇದು ಅಕಾರ್ಡಿಂಗ್ ಟು ನೆಟ್ ಇನ್ಕಮ್ ಅಪ್ರೋಚ್ ಬೇಸಿಸ್ ಮೇಲೆ ಪ್ರಾಬ್ಲಮ್ ಆಗಿದೆ ನೆಕ್ಸ್ಟ್ ವಿಡಿಯೋನ ನಾನು ಬೇರೆ ಒಂದು ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಕಾರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್